ದೇಶದಲ್ಲಿ ಏನಂತಂದ್ರೆ ಒಂದು ಎಕನಾಮಿಕ್ ಇಂಬ್ಯಾಲೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಎಕನಾಮಿಕ್ ಇಂಬ್ಯಾಲೆನ್ಸ್ ಅಂತಂದ್ರೆ ಒಬ್ಬರಿಗೆ ಬರುವಂತಹ ಸಂಬಳಕ್ಕೂ ಇನ್ನೊಬ್ಬರಿಗೆ ಬರುವಂತಹ ಸಂಬಳದಲ್ಲಿ ಇರುವಂತಹ ವ್ಯತ್ಯಾಸ ಎಕನಾಮಿಕ್ ಇಂಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿರೋರಿಗೆ ಜಾಸ್ತಿ ಸಂಬಳ ಇತ್ತು, ನಮ್ಗೆ ಏನಾದರೂ ಕಡಿಮೆ ಸಂಬಳ ಇತ್ತಂದ್ರೆ ಅವ್ರ ಜೀವನ ಪದ್ಧತಿ ಹಾಗೂ ನಮ್ಮ ಜೀವನ ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಇದು ಒಂದು ರೀತಿ ಎಕನಾಮಿಕ್ ಇಂಬ್ಯಾಲೆನ್ಸ್ ಅಂತಲೇ ಕರೀಬೋದು. ಇದೇ ರೀತಿ ಬೆಂಗಳೂರಿನಲ್ಲಿ ಇರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ತೆಗೆದುಕೊಳ್ಳೋ ಸ್ಯಾಲ್ರಿಗೂ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ತೆಗೆದುಕೊಳ್ಳೋ ಸ್ಯಾಲ್ರಿಗೂ, ಅದೇ ರೀತಿ ಒಬ್ಬ BA BCOM ಗ್ರಾಜ್ಯುಯೇಟ್ ಮಾಡಿರುವಂಥ ವ್ಯಕ್ತಿ ತೆಗೆದುಕೊಳ್ಳೋ ಸ್ಯಾಲ್ರಿಗೂ ವ್ಯತ್ಯಾಸ ಇರುತ್ತೆ. ಇದು ಎಕನಾಮಿಕ್ ಇಂಬ್ಯಾಲೆನ್ಸ್. ಒಬ್ಬ ಸರ್ಕಾರಿ ನೌಕರ ಪಡೆದುಕೊಳ್ಳುವಂಥ ಸ್ಯಾಲ್ರಿಗೂ, ಒಬ್ಬ ಸ್ಮಾಲ್ ಮೀಡಿಯಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥ ನೌಕರ ಪಡೆದುಕೊಳ್ಳುವಂಥ ಸ್ಯಾಲ್ರಿಗೂ ವ್ಯತ್ಯಾಸ ಇರುತ್ತೆ. ಇದೇ ಎಕನಾಮಿಕ್ ಇಂಬ್ಯಾಲೆನ್ಸ್ ಅಂತ. ಈ ಎಕನಾಮಿಕ್ ಇಂಬ್ಯಾಲೆನ್ಸ್ ಯಾವ ರೀತಿ ತೊಂದರೆಗಳನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನೀವು ಕಮೆಂಟ್ನಲ್ಲಿ ತಿಳಿಸಿ. ಇದರ ಕುರಿತಾದ ಒಂದು ಡೀಟೇಲ್ಡ್ ವಿಡಿಯೋವನ್ನು ಮಾಡ್ತೀವಿ.